ನಮಸ್ತೆ, ನಾನು ಜೋಸೆಫ್ ಕ್ಲಬರ್ ಶಂಕರ್ಪುರ. ಜೋಸೆಫ್ ಕ್ಲಬರ್ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ. ಇವತ್ತು ನಾನು ವಿಶೇಷವಾಗಿ ತೆಂಗಿನ ಮರ ಹತ್ತುವ ಯಂತ್ರದ ಅನುಕೂಲತೆ ಹಾಗೂ ಅನಾನುಕೂಲತೆಗಳ ಬಗ್ಗೆ ವಿಶೇಷ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಮೊತ್ತ ಮೊದಲನೆಯದಾಗಿ ಈ ವಿಡಿಯೋವನ್ನು ತೆಂಗಿನ ಮರ ಹತ್ತುವ ಕಾರ್ಮಿಕರ ವಿಶೇಷ ಕಾಳಜಿಯನ್ನು ಹೊಂದಿರುವ ಅವರಿಗೆ ವಿಶೇಷ ಸವಲತ್ತು ಸಿಗಬೇಕೆಂದು ತುಂಬ ಹಣಹಣೆಯನ್ನು ಮಾಡುತ್ತಿರುವ ಪ್ರಾಣೇಶ್ ಹೆಜಮಾಡಿ ಮಾಜಿ ಪಂಚಾಯತ್ ಅಧ್ಯಕ್ಷರು, ಅದೇ ರೀತಿ ತೆಂಗಿನಕಾಯಿ ಕೊಯ್ಯುವ ಎಲ್ಲ ಕಾರ್ಮಿಕರಿಗೆ ಈ ವಿಡಿಯೋವನ್ನು ನಾನು ಸಮರ್ಪಿಸುತ್ತಿದ್ದೇನೆ. ವಿಶೇಷವಾಗಿ ಈ ಯಂತ್ರ ಅತಿ ಸುಲಭದೆಂದು ತುಂಬ ಜನರಿಗೆ ಕಾಣಬಹುದು. ಆದರೂ ಎಷ್ಟು ಸುಲಭವಾಗಿ ಈ ಯಂತ್ರ ಕಾಣ್ತದೆಯೋ, ಯಂತ್ರ ಹತ್ತುವವರು ತೆಂಗಿನ ಮರವನ್ನು ಕಾಣ್ತದೆ, ಅಷ್ಟು ಸುಲಭ ಖಂಡಿತವಾಗಿಯೂ ಅಲ್ಲ. ವಿಶೇಷವಾಗಿ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೇನೆ, ತೆಂಗಿನ ಮರ ಹತ್ತಿ ಅತ್ಯಧಿಕ ಜನರು ಇವತ್ತಿನ ದಿನಗಳಲ್ಲಿ ಬಿದ್ದು ಬೆನ್ನುಮೂಳೆಯೋ ಕೈಕಾಲೋ ಇನ್ನೇನು ಮುರಿದುಕೊಂಡು ಹಾಸಿಗೆ ಹಿಡಿದಿರುವಂಥ ಸಂಗತಿಗಳು ತುಂಬಾ ಇವೆ. ಅನೇಕ ತುಂಬ ಜನ ಇದರಲ್ಲಿ ಡೆತ್ ಆದವರು, ಸತ್ತು ಹೋಗಿರುವಂತಹ ಸಂಗತಿಗಳು ಇವತ್ತಿಗೆ ನಡೆದಿವೆ. ನ್ಯೂಸ್ ಪೇಪರ್ಗಳಲ್ಲಿ, ಮೀಡಿಯಾಗಳಲ್ಲಿ ತಮಗೆ ಈ ಸುದ್ದಿ ಬರ್ತಾ ಇದೆ. ಅದಕ್ಕೋಸ್ಕರ ದಯವಿಟ್ಟು ಕಾಯಿ ಕೊಯ್ಯುವವರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ತೆಂಗಿನಕಾಯಿ ಕೊಯ್ಯುವವರೊಡನೆ ಯಾವತ್ತೂ ಚರ್ಚೆ ಮಾಡಲು ಹೋಗಬೇಡಿ. ಯಾಕೆಂದರೆ ನೀವು ಆ ತೆಂಗಿನ ಮರದಿಂದ ಕೊಟ್ಟ ಒಂದು ಕಾಯಿ ಕೊಯ್ಯಲಿಕ್ಕೆ 50 ರೂಪಾಯಿ 40 ರೂಪಾಯಿ ಅವರಿಗೆ ಖಂಡಿತ ಸಾಲದು. ಯಾಕೆಂದರೆ ನಿಮ್ಮ ಈ ಕಷ್ಟಗಳು ನಮಗೆ ಅರ್ಥವಾಗ್ತಿವೆ. ಯಾಕೆಂದರೆ ಕಾಯಿ ತೆಂಗಿನಕಾಯಿ ಬೆಳೆಸುವ ರೈತರು ಇವತ್ತು ತುಂಬ ಕಷ್ಟದಿಂದ ಒದ್ದಾಡ್ತಾ ಇದ್ದಾರೆ. ಯಾಕೆಂದರೆ ಆ ದರ ಸರಿಯಾಗಿ ಸಿಗ್ತಾ ಇಲ್ಲ, ತುಂಬ ಕಷ್ಟ ತೊಂದರೆಗಳನ್ನು ಅನುಭವಿಸಿದ್ದಾರೆ. ಮಂಗಗಳ ಕಾಟ, ಪ್ರಾಣಿಗಳ ಕಾಟ, ಅದು ಅರ್ಥ ಆಗ್ತಿದೆ. ಆದರೂ ಪಾಪ ಕಾಯಿ ಕೊಯ್ಯೋರು ಒಂದು ಮರದಿಂದ ನಿಮ್ಮ 40 ರೂಪಾಯಿ 50 ರೂಪಾಯಿ ಆಸೆಗೋ ಬಂದು ಬಿದ್ದು ಕೆಳಗೆ ಬಿದ್ದು ಹಾಸಿಗೆ ಹಿಡಿದರೆ ಅವರ ಗತಿ ಏನು, ಅವರ ಹೆಂಡತಿ ಮಕ್ಕಳ ಗತಿ ಏನು, ಇದನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಬದಲಾಗಿ ಒಂದು ಕಾಯಿ ಕೊಯ್ಯಲಿಕ್ಕೆ ಬಂದವನೊಡನೆ ಅತ್ಯಧಿಕವಾಗಿ ಚರ್ಚೆ ಮಾಡ್ತಾರೆ. ಇದನ್ನು ನಾನು ಅನುಭವಿಸಿದವ, ಒಂದು ಮರ ಹತ್ತಲಿಕ್ಕೆ ಇಷ್ಟು ಅಷ್ಟು ಅಂತ ಖಂಡಿತವಾಗಿ ಅದು ಸಾಲದು. ನಿಜವಾಗ್ಲೂ ನಿಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿಸುತ್ತಿದ್ದೇನೆ, ತೆಂಗಿನಕಾಯಿ ಕೊಯ್ಯುವವರೊಡನೆ ದಯವಿಟ್ಟು ಚರ್ಚೆಗೆ ಇಳಿಯಬೇಡಿ. ನಿಮ್ಮಿಂದ ಆದರೆ ಮಾತ್ರ ಕಾಯಿಯನ್ನು ಕೊಯ್ಯಿಸಿ ಅವರಿಗೆ ಉತ್ತಮವಾದ ವೇತನವನ್ನು ನೀಡಿ, ಇಲ್ಲವಾದರೆ ಖಂಡಿತವಾಗಿಯೂ ನೀವು ಕಾಯಿಯನ್ನು ಕೊಯ್ಯಿಸಬೇಡಿ. ಬದಲಿಗೆ ಬಿದ್ದ ಕಾಯಿಗಳನ್ನು ಹೆಕ್ಕಿ ಕೃಷಿಯನ್ನು ಮುಂದುವರಿಸಿ. ಈಗ ಯಂತ್ರದ ಬಗ್ಗೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ವೀಕ್ಷಿಸಿ, ಇಲ್ಲದಿದ್ದರೆ ಈ ವಿಡಿಯೋ ಎಲ್ಲ ಅನುಕೂಲತೆ ತಮಗೆ ಅರ್ಥವಾಗಲಿಕ್ಕಿಲ್ಲ. ತೆಂಗಿನಕಾಯಿ ಕೊಯ್ಯುವ ಯಂತ್ರ ಹಲವಾರು ರೀತಿಯಲ್ಲಿವೆ, ಮುಖ್ಯವಾಗಿ 4 ರೀತಿಯಲ್ಲಿವೆ. ಒಂದು, ಕೈ ಮತ್ತು ಕಾಲಿನಿಂದ ಮ್ಯಾನುವಲ್ ಆಗಿ ನಿರ್ವಹಿಸಿದಂಥ ಯಂತ್ರ. ಎರಡನೆಯದ್ದು ಕಾಲು ಮತ್ತು ಕುಳಿತುಕೊಂಡು, ಇದೇ ರೀತಿ ಎರಡು ಪಾರ್ಟ್ಗಳು ಬರ್ತವೆ, ಕಾಲು ಮತ್ತು ಕುಳಿತುಕೊಂಡು ಹತ್ತುವ ಯಂತ್ರ. ಮೂರನೇದಾಗಿ ಮೆಟ್ಟು, ಎರಡು ಪಿನ್ ಥರ ಇರ್ತವೆ, ಅದಕ್ಕೆ ಎರಡು ಮೆಟ್ಟು ಇರ್ತವೆ, ಅದನ್ನು ಹತ್ಕೊಂಡು ಹೋಗುವಂಥ ಯಂತ್ರ. ನಾಲ್ಕನೇದಾಗಿ ಮೋಟ್ರು ಅಥವಾ ಕೊಕೊನಟ್ ಟ್ರೀ ಸೈಕಲ್ ಅಥವಾ ತೆಂಗಿನ ಮರ ಹತ್ತುವ ಸ್ಕೂಟರ್ ಅಂತ ಕರೀತಾರೆ. ಇದಕ್ಕೆ ಅತ್ಯಧಿಕ ಬೆಲೆ ಇದೆ, ಇದನ್ನು ಉಪಯೋಗಿಸೋದು ಬಹಳ ಕಡಿಮೆ. ಆದರೂ ಮ್ಯಾನುವಲ್ ಆಗಿ ಜಾಸ್ತಿಯಾಗಿ ಕಾಯಿ ಕೊಯ್ಯೋರು ಈ ಯಂತ್ರವನ್ನು ಉಪಯೋಗಿಸ್ತಾರೆ. ಇದರಲ್ಲಿ ಎರಡು ಪಾರ್ಟ್ ಬರ್ತವೆ, ಒಂದು ಈ ಪಾರ್ಟ್, ಒಂದು ಈ ಪಾರ್ಟ್, ಇಲ್ಲಿ ಸಿಕ್ಕಿಸಿದ್ದೇನೆ. ಇದನ್ನು ಸಿಕ್ಕಿಸುವ ಅಥವಾ ತೆಂಗಿನ ಮರಕ್ಕೆ ಕ್ಲಿಮ್ಮಿಂಗ್ ಮಾಡುವ ಯಾವ ರೀತಿ ಮಾಡ್ಬೋದು ನೋಡಿ. ಈ ರೀತಿ ರೋಪನ್ನು ಯಂತ್ರದಿಂದ ಪ್ರತ್ಯೇಕಿಸಬೇಕು. ಆನಂತರ ಇದರಲ್ಲಿ ಈ ಕಾಲಿನಲ್ಲಿ ಎರಡು ಆಪ್ಷನ್ಗಳಿವೆ, ಒಂದು ಇದು ದೊಡ್ಡದು, ಒಂದು ಇದು ಸಣ್ಣದಾಗಿ ಬರ್ತದೆ. ಸಣ್ಣದಾಗಿರುವಂಥ ಮೊದಲನೇ ಜೋಡಿಸಬೇಕು, ದೊಡ್ಡದಾಗಿರುವಂಥವನ್ನು ಎರಡನೆಯದಾಗಿ ಜೋಡಿಸಬೇಕು. ನೆನಪಿಟ್ಕೊಳ್ಳಿ, ಸಣ್ಣದಿರುವಂಥ ಕಾಲನ್ನು ಮೊದಲು ಜೋಡಿಸಬೇಕು, ದೊಡ್ಡದಿರುವಂಥ ಕಾಲನ್ನು ಎರಡನೆಯದಾಗಿ ಜೋಡಿಸಬೇಕು. ಎರಡೂ ಪಾರ್ಟ್ಗಳು ನೋಡಲು ಒಂದೇ ಲೆಕ್ಕ ಇವೆ, ಒಂದೇ ಥರ ಇದೆ. ಆದರೂ ಈ ರೀತಿ ಜೋಡಿಸಿದರೆ ಮಾತ್ರ ತಮಗೆ ಹತ್ತಲು ಇಷ್ಟ ಕರೆಕ್ಟಾಗಿ ಸೆಟ್ ಆಗ್ತದೆ. ಯಂತ್ರವನ್ನು ಜೋಡಿಸುವಾಗ ಈ ಥರ ಜೋಡಿಸಬೇಕು. ಮೊದಲನೇದಾಗಿ ಇಲ್ಲೊಂದು ಹುಕ್ಸ್ ಕಾಣ್ತದೆ, ಈ ಹುಕ್ಕಿನಿಂದ ಇಲ್ಲಿರುವಂಥ ರಿಂಗಿನೊಳಗಡೆ ಜೋಡಿಸ್ಕೊಂಡು ಬರಬೇಕು. ಇಲ್ಲಿಂದ ಎರಡೂ ರೋಪ್ಗಳನ್ನು ಅದೇ ರೀತಿ ಜೋಡಿಸ್ಕೊಂಡು ಬರಬೇಕು. ಮಾತ್ರ ಇದು ಗುಣಿಸುವ ಆಕಾರ ಇರಬೇಕು, ಗುಣಿಸುವ ಆಕಾರ ಇರಬೇಕು. ಇಲ್ಲಿ ತಂದು ಇಲ್ಲಿರುವಂಥ ಈ ಹುಕ್ಸ್ಗಳಿಗೆ ಈ ಯಂತ್ರವನ್ನು ಈ ಥರ ಜೋಡಿಸಬೇಕು. ಜೋಡಿಸಿ ಇದನ್ನು ಲಾಕ್ ಮಾಡಿಕೊಳ್ಬೇಕು. ನೋಡಿ, ಯಂತ್ರ ಲಾಕ್ ಆಯಿತು. ಆನಂತರ ಇದರ ಅನುಕೂಲತೆ ಹಾಗೂ ಅನಾನುಕೂಲತೆಗಳ ಬಗ್ಗೆ ಮೊದಲೇ ನಾನು ತಿಳಿಸ್ತೇನೆ. ಈ ಯಂತ್ರದಲ್ಲಿ ಬೇರೆ ಏನೂ ಇಲ್ಲ, ಮುಖ್ಯವಾಗಿ ನಮ್ಮ ಇದರ ಅನುಕೂಲತೆ ಹಾಗೂ ಅನಾನುಕೂಲತೆಗಳ ಬಗ್ಗೆ ಮೊದಲೇ ನಾನು ತಿಳಿಸ್ತೇನೆ. ಈ ಯಂತ್ರದಲ್ಲಿ ಬೇರೆ ಏನೂ ಇಲ್ಲ,
ಮುಖ್ಯವಾಗಿ ನಮ್ಮ ಕಾಲಿನಿಂದ ಹತ್ತುವಾಗ ಇಲ್ಲಿ ತಮಗೆ ಕಾಣ್ತಾ ಇದೆ, ಇದು ಅಪ್ ಮಾಡಿದ ತಕ್ಷಣ ರೋಪು ಈಸಿಯಾಗಿ ಸಡಿಲಗೊಳ್ಳುತ್ತದೆ, ಆವಾಗ ಯಂತ್ರ ಮೇಲೆ ಹೋಗ್ತದೆ. ಇದನ್ನು ಬಿಟ್ಟ ತಕ್ಷಣ ಇಲ್ಲಿಗೆ ಲಾಕ್ ಆಗ್ತದೆ ನೋಡಿ. ಇದು ಯಾವುದೇ ಕಾರಣಕ್ಕೂ ಅಲ್ಲಾಡುವುದಿಲ್ಲ. ಒಂದು ನೆನಪಿರಲಿ, ತುಂಬ ಜನ ಸೀಯಾಳ ಕೊಯ್ಯಲು ತೆಂಗಿನ ಮರ ಹತ್ತಾರೆ, ಆವಾಗ ಈ ಯಂತ್ರವನ್ನು ಮೇಲ್ಗಡೆ ಲಾಕ್ ಮಾಡಿ ಮರದ ತುದಿಗೆ ಹತ್ತಾರೆ. ಆ ಟೈಮಲ್ಲಿ ಈ ಬೋಲ್ಟನ್ನು ಇಲ್ಲಿ ತಮಗೆ ಕಾಣ್ತಾ ಇದೆ, ಈ ಬೋಲ್ಟನ್ನು ಟೈಟ್ ಮಾಡಿಕೊಂಡು ಹೋಗಬೇಕು. ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೆ ಗೊನೆ ಕತ್ತರಿಸುವಾಗ ಎಲ್ಲಾದರೂ ಈ ಯಂತ್ರಕ್ಕೆ ತಾಗಿತ್ತಂದರೆ, ಕಂಪ್ಲೀಟಾಗಿ ಈ ಯಂತ್ರ ಹೀಗೆ ಅಲ್ಲಾಡಿತ್ತಂದರೆ ಕೆಳಗಡೆ ಬೀಳುವ ಅಥವಾ ಇಲ್ಲಿರುವಂಥ ಲಾಕ್ ಆಗಿರುವಂಥ ಸಡನ್ನಾಗಿ ಹೀಗೆ ಕೆಳಗೆ ಬೀಳುವಂಥ ಅಪಾಯ ತುಂಬಾ ಇದೆ. ಇದು ತುಂಬ ಜನರಿಗೆ ಗೊತ್ತಿರುವುದಿಲ್ಲ, ಇದರಿಂದನೇ ತುಂಬ ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಅದೇ ರೀತಿ ಯಂತ್ರಗಳು ಸ್ಕಿಡ್ ಆಗ್ತವೆ ನೋಡಿ, ಲಾಕ್ ಮಾಡಿಕೊಳ್ಳುವಾಗಲೂ ಅದೇ ರೀತಿ ಈ ಕಾಲು ಏನಿದೆ ಅರ್ಧಕ್ಕೆ ನಿಲ್ಲಿಸಬಾರ್ದು, ಕರೆಕ್ಟಾಗಿ ಲಾಕ್ ಆಗಬೇಕು. ಇಲ್ಲಿ ತಮಗೆ ತೋರಿಸ್ತೇನೆ ನಾನು. ಮೊದಲನೆಯದಾಗಿ ಈ ಬೆಲ್ಟಿಗೆ ಈ ಕಾಲನ್ನು ಸಿಕ್ಕಿಸ್ಕೊಳ್ಬೇಕು, ದೃಢವಾಗಿ. ಆನಂತರ ಈ ಕಾಲಿಗೆ ಒಂದು ನೋಡಿ ತಮಗೆ ಕಾಣ್ತಾ ಇದೆ, ಈ ಕಾಲು ಹೀಗೆ ಯಾವತ್ತೇ ಕಾರಣಕ್ಕೂ ಈ ರೀತಿ ಮಾಡಿದ್ರೆ ನೋಡಿ ಇದು ಜಾರ್ತದೆ ಯಂತ್ರ, ಹೀಗೆ ಮಾಡಲಿಕ್ಕೆ ಹೋಗ್ಬೇಡಿ. ಅದಕ್ಕೋಸ್ಕರ ಕರೆಕ್ಟಾಗಿ ಹೀಗೆ ಲಾಕ್ ಆಗಬೇಕು. ಒಂದು ವೇಳೆ ಅಪ್ಪಿತಪ್ಪಿ ಈ ಥರ ಆದರೆ ನಿಮ್ಮ ಬೆನ್ನು ಮೂಳೆ ಮುರಿಯೋದು, ಕಾಲು ಮುರಿಯೋದು ಈ ಸನ್ನಿವೇಶಗಳು ಬರ್ತವೆ. ಅದಕ್ಕೋಸ್ಕರ ಈಸಿಯಾಗಿ ಈ ಥರ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ರೋಪ್ ಸಿಕ್ಕಿ ಬಿದ್ದಿದೆಯೋ ಇಲ್ಲ ಅಂತ ನೋಡ್ಕೊಳ್ಳಿ. ತೆಂಗಿನ ಮರ ಹತ್ತುವಾಗ ಒಮ್ಮೊಮ್ಮೆ ಈ ರೋಪ್ ತಪ್ಪುವ ಸಂಭವ ಇರುತ್ತದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ರೋಪ್ ತಪ್ಪುತ್ತದೆ, ಅದಕ್ಕೋಸ್ಕರ ಇದನ್ನು ತಾವು ಹತ್ತುವಾಗ ಜ್ಞಾಪಕ ಇಟ್ಕೊಳ್ಬೇಕು, ಅತಿ ಅವಶ್ಯಕ ಇದು. ಈಗ ತಮಗೆ ಗೊತ್ತಾಗಿರ್ಬೋದು ತೆಂಗಿನ ಮರ ಹತ್ತುವ ಯಂತ್ರ ಅಷ್ಟು ಸುಲಭದ್ದೇನಲ್ಲ, ಹತ್ತುವವ ಮಾತ್ರ ಸುಲಭದಲ್ಲಿ ಹತ್ತೇನಂತ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿ ಕರೆಕ್ಟಾಗಿ ಹತ್ತಿ ಕ್ಲಿಯರಾಗಿ ಕಾಯನ್ನು ಕೊಯ್ಯಬಹುದು. ಅದೇ ರೀತಿ ಕೆಳಗಿಳಿಯುವಾಗ ಸಾವಧಾನವಾಗಿ ಯಂತ್ರವನ್ನು ಇಳಿಸಬೇಕು. ಈ ರೀತಿ ಕಾಲನ್ನು ತೆಗೆದು ಯಂತ್ರವನ್ನು ಹೇಗೆ ಜೋಡಿಸಿದ್ದೆವೋ ಅದೇ ರೀತಿ ರಿಮೂವ್ ಮಾಡಬೇಕು. ಈ ವಿಡಿಯೋವನ್ನು ತಾವು ವೀಕ್ಷಿಸಿದ್ದೀರಿ, ದಯವಿಟ್ಟು ತೆಂಗಿನಕಾಯಿ ಕೊಯ್ಯುವವರು ಯಾವುದೇ ಕಾರಣಕ್ಕೆ ನಾನು ಹೇಳಿದ ಮಾತುಗಳನ್ನು ನೆನಪಿಟ್ಕೊಂಡು, ಯಾವುದಕ್ಕೂ ಕಾಯಿ ಕೊಯ್ಯುವವರ ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡಿಕೊಳ್ಳಿ, ಕಾಯಿ ಕೊಯ್ಯುವವರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಜೋಸೆಫ್ ಲೋಬೋ, ಶಂಕರಪುರ.